ಹೂ ತುಳಸಿಗಳನ್ನು ಬಿಡಿಸುವುದರೊಳಗೆ ವ್ಯತ್ಯಾಸವಿದೆಯೇ, ಎಲ್ಲವೂ ಸೇರಿ ಒಂದರೊಳಗೆ ಹಾಕೊಂಡು ಬರಬಹುದೇ ಅಂತ ಬೇರೆ ಬೇರೆ ತರಬೇಕು. ಹೂಗಳನ್ನು ತರಬೇಕಾದರೆ ಸ್ವಚ್ಛವಾಗಿ ಕೈಕಾಲುಗಳನ್ನು ತೊಳೆದು ಶುದ್ಧನಾಗಿ ಮತ್ತೆ ತಂದರೆ ಸಾಕಾಗತ್ತೆ. ತುಳಸಿಯನ್ನು ತರಬೇಕಾಗಿದ್ದರೆ ಮಾತ್ರ ಸ್ನಾನ ಮಾಡಿಯೇ ತರಬೇಕು. ಪೂಜೆಗಾಗಿ ಮತ್ತೊಮ್ಮೆ ಸ್ನಾನ ಮಾಡಬೇಕು, ಅಥವಾ ಅದೇ ಶುದ್ಧ ಮಡಿಯಲ್ಲೇನೆ ತುಳಸಿ ಬೆಳೆದಿದ್ರೆ ಎಲ್ಲಿಯೂ ಸಂಪರ್ಕವಾಗದೆ ಹಾಗೆ ಬಂದು ಪೂಜೆಗೆ ಕೂಡಬಹುದು. ಆದರೆ ಸ್ನಾನ ಮಾಡಿ ತುಳಸಿಯನ್ನು ಸ್ನಾನ ಮಾಡಿ ಅಥವಾ ಮಾಡದೆ ಹೂವುಗಳನ್ನು ತರಬೇಕು, ಎರಡನ್ನೂ ಪ್ರತ್ಯೇಕವಾಗಿ ತರಬೇಕು. ಬಟ್ಟೆಯಲ್ಲಿ ತರಬಾರದು, ಪಾತ್ರೆಯಲ್ಲೇನೆ ತರಬೇಕು, ಶುದ್ಧವಾದ ಪಾತ್ರೆಯಲ್ಲಿ ತರಬೇಕು. ಕೈಯಲ್ಲಿ ತರಬಾರದು, ಬಟ್ಟೆಯಲ್ಲಿ ತರಬಾರದು, ಕೊಂಡು ತರಬಾರದು. ತೋಟದಲ್ಲಿ ಮನೆಯಲ್ಲಿ ಬೆಳೆದದ್ದು ಪಾತ್ರೆಯಲ್ಲಿ ಸ್ನಾನ ಮಾಡಿ ಶುದ್ಧನಾಗಿ ತರಬೇಕು ಅಂತ ನಿಯಮವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ತುಳಸಿಯನ್ನು ತರಬೇಕಾಗಿದ್ದರೆ ಮಾತ್ರ ಸ್ನಾನ ಮಾಡಿಯೇ ತರಬೇಕು. ಪೂಜೆಗಾಗಿ ಮತ್ತೊಮ್ಮೆ ಸ್ನಾನ ಮಾಡಬೇಕು, ಅಥವಾ ಅದೇ ಶುದ್ಧ ಮಡಿಯಲ್ಲೇನೆ ತುಳಸಿ ಬೆಳೆದಿದ್ರೆ ಎಲ್ಲಿಯೂ ಸಂಪರ್ಕವಾಗದೆ ಹಾಗೆ ಬಂದು ಪೂಜೆಗೆ ಕೂಡಬಹುದು. ಆದರೆ ಸ್ನಾನ ಮಾಡಿ ತುಳಸಿಯನ್ನು ಸ್ನಾನ ಮಾಡಿ ಅಥವಾ ಮಾಡದೆ ಹೂವುಗಳನ್ನು ತರಬೇಕು, ಎರಡನ್ನೂ ಪ್ರತ್ಯೇಕವಾಗಿ ತರಬೇಕು.